ಅಮ್ಮ ಮನೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಬೇಜಾರಲ್ಲಿದೆ ಅಂತ ನನಗೆ ಗೊತ್ತು. ಅಮ್ಮ ಹಾಗೆ ಮಾಡ್ತಾ ಇರೋದು ಒಂದ್ ಕಡೆ ನನಗೆ ಬೇಜಾರಾಗ್ತಾ ಇದ್ರೆ ಇನ್ನೊಂದು ಕಡೆ ಖುಷಿ ಆಗ್ತಾ ಇದೆ. ಅಮ್ಮನ ಕೈ ರುಚಿ ಮುಂದೆ ಜಗತ್ತಲ್ಲಿ ಯಾವ ರುಚಿನೂ ಇಲ್ಲ. ಇಷ್ಟು ವರ್ಷಗಳು ನಾನು ಅಮ್ಮನ ಕೈ ರುಚಿನ ಮಿಸ್ ಮಾಡ್ಕೊಳ್ತಾ ಇದ್ದೆ. ಇವಾಗ ಅಮ್ಮನ ಅಡುಗೆ ಮಾಡ್ತಾ ಇದಾರಲ್ಲ ಒಂದ್ ರೌಂಡ್ ಜಾಸ್ತಿನೇ ತಿಂತಾ ಇದ್ದೀನಿ. ಏನು ಯಜಮಾನ್ರೆ ನೀವು, ಪಾಪ ಅಲ್ಲ ಅಮ್ಮ ಕಷ್ಟ ಪಡ್ತಿದಾರಲ್ಲ ಅಂತ ನಾನು ಬೇಜಾರಾಗಿದ್ರೆ ಅಮ್ಮ ಅಡುಗೆ ಮಾಡ್ತಾರೆ ಚೆನ್ನಾಗಿ ಊಟ ಮಾಡಬಹುದು ಅಂತ ಹೇಳ್ತಾ ಇದಿರಲ್ಲ. ನೋಡು ಪಾರು, ಅಮ್ಮ ಏನು ಪರ್ಮನೆಂಟ್ ಆಗಿ ಕೆಲಸ ಎಲ್ಲ ಮಾಡ್ತಿಲ್ವಲ್ಲ. ಇವಾಗ ಅವರು ಕೊಟ್ಟಿರೋ 10 ಟಾಸ್ಕ್ನ ಟಕ್ ಟಕ್ ಅಂತ ಮುಗಿಸ್ಬಿಡು. ಅವರು ಅವರ ಸ್ಥಾನಕ್ಕೆ ಬರ್ತಾರೆ, ನೀನು ಅವರ ಸೊಸೆ ಸ್ಥಾನಕ್ಕೆ ಹೋಗ್ತೀಯ. ನೀವೇನು ಗೆಲ್ಲು ಅಂತ ಹೇಳ್ತಾ ಇದ್ದೀರಾ, ಆದ್ರೆ ಅಮ್ಮನ ಮುಂದೆ ಗೆಲ್ಲೋದು ಅಷ್ಟು ಸುಲಭ ಅಲ್ಲ. ಅದು ನನಗೆ ಮಾತ್ರ ಅಲ್ಲ, ಎಲ್ಲರಿಗೂ ಗೊತ್ತು. ಅದಕ್ಕೆ ತಾನೆ ನಾವೆಲ್ಲರೂ ನಿನ್ನ ಸಪೋರ್ಟಿಂಗ್ ನಿಂತಿರೋದು. ಸರಿ, ಏನೇನಾಗುತ್ತೋ ನೋಡೋಣ. ಏನೂ ಆಗಲ್ಲ, ನೀನು ಟಾಸ್ಕ್ ಗೆಲ್ಲೋದ್ರ ಕಡೆ ಗಮನ ಕೊಡು, ಗೆದ್ದೇ ಗೆಲ್ತೀಯ. ಸರಿ. ಆಹಾ, ನನ್ನ ಹೆಂಡತಿ ನಾನು ಹೇಳಿದ್ದನ್ನೆಲ್ಲ ಎಷ್ಟು ಚೆನ್ನಾಗಿ ಕೇಳ್ತಾಳೆ. ಓ, ನೀವು ಇಲ್ಲಿದ್ದೀರಾ? ನಿಮ್ಮನ್ನ ಹುಡ್ಕೊಂಡು ನಾನು ನಿಮ್ಮ ರೂಮ್ಗೆ ಹೋಗಿದ್ದೆ. ಏನು ಪ್ರೀತಿಲ್ಲ? ಹಾಂ, ಇದಾ ಉಟ್ಕೊಳ್ಳೋದಕ್ಕೆ ಸೀರೆ ಮತ್ತೆ ಒಡವೆಗಳು. ಅದಕ್ಕೆ ಸೀರೆಗಳೆಲ್ಲ ಹೇಗಿದೆ ಅಂತ ಹೇಳಿ. ಸೀರೆಗಳಿಗೆಲ್ಲ ಬೆಲೆ ಎಷ್ಟು? ಬರೀ 5,000. ಏನು ಇಷ್ಟು ಚೆನ್ನಾಗಿರೋ ಸೀರೆಗಳಿಗೆ ಬರೀ 5,000? ಹ್ಞೂ, ಅದಕ್ಕೆ ಒಡವೆಗಳನ್ನ ನೋಡಿ. ಎಷ್ಟು ಚೆನ್ನಾಗಿದೆ ಬಡವೆಗಳು, ಇದೆಲ್ಲ ನಿಜವಾಗ್ಲೂ ಡೂಪ್ಲಿಕೇಟಾ? ನನ್ನ ಮೇಲೆ ನಂಬಿಕೆ ಅಲ್ವಾ ಅದಕ್ಕೆ? ಏ, ಖಂಡಿತ ಇದೆ. ನೀವು ಜನನಿಯವರು, ನನ್ನ ಹಿಂದೆ ಇರೋ ಶಕ್ತಿ, ನೀವೆಲ್ಲರೂ ನನ್ನ ಜೊತೆ ಇರೋದೆ ನನಗೆ ಧೈರ್ಯ. ಹಾಗೆ ನಾನು ನಿಮ್ಮನ್ನ ಜನನಿಯವ್ರನ್ನ ಬಳಸ್ಕೋತಿದ್ದೀನಿ ಅಂತ ಮಾತ್ರ ಅನ್ಕೋಬೇಡಿ. ಇದರಿಂದ ನಾನೇನಾದರೂ ಗೆದ್ರೆ ಇದನ್ನೆಲ್ಲ ನಿಮಗೆ ಅರ್ಪಿಸ್ತೀನಿ, ಅದರಲ್ಲೂ ಜನನಿಯವ್ರಿಗೆ ಜಾಸ್ತಿ ಅರ್ಪಿಸ್ತೀನಿ. ಯಾಕೆ ಅಂದರೆ ಅವರು ನನಗಿಂತ ಮೊದಲು ಈ ಮನೆಗೆ ಸೊಸೆಯಾಗಿ ಬಂದವರು. ಈ ಸೀರೆ ಒಡವೆ ಅಂತೆಲ್ಲ ಇಷ್ಟೆಲ್ಲ ಖರ್ಚು ಮಾಡ್ತಾಯಿದ್ರು, ಅವ್ರು ಏನೂ ಮಾತಾಡದೆ ನನಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಇದರಿಂದ ನಾನು ದೊಡ್ಡ ಮಟ್ಟದಲ್ಲಿ ಗೆದ್ರೆ ಇದಕ್ಕೆ ಜನನಿಯವ್ರನ್ನೇ ನಾನು ಹೊಗಳೋದು. ಬರೀ ಜರ್ನಿ ಜರ್ನಿ ಅಂತಿರ್ತೀಯಲ್ಲ, ನಾವೇನು ಹೆಲ್ಪೇ ಮಾಡಿಲ್ವಾ? ಅಯ್ಯೋ, ನಾನು ಹಾಗೆ ಹೇಳ್ತಾ ಇಲ್ಲ, ನೀವು ಮಾಡಿದ್ದೀರಾ. ಆದರೆ ಈ ವಿಚಾರದಲ್ಲಿ ನಿಮ್ಮೆಲ್ಲರಿಗಿಂತ ಜನನಿಯವರೇ ಜಾಸ್ತಿ. ನೋಡಪ್ಪ ಪ್ರೀತು, ಗಂಡನಿಗಿಂತ ಮೈದನಿಗಿಂತ ನಾ ದಿನ ಹೆಚ್ಚಾಗ್ಬಿಟ್ರು. ಓ ಬ್ರೋ, ಈ ಲೇಡೀಸ್ ಮನಸ್ಸಲ್ಲಿ ಯಾರಿಗೆ ಪ್ರಾಮುಖ್ಯತೆ ಕೊಡ್ತಾರೆ ಅಂತ ಹೇಳೋಕ್ಕೆ ಆಗಲ್ಲ. ಈ ಗಂಡ ಆದ್ರೂ ಸುಮ್ಮನೆ ಮಾತು ಕೇಳ್ಕೊಂಡು ಕೊಲೆ ಬಸಂತಾರ. ಹ್ಞೂ ಹ್ಞೂ ಅಂತ ತಲೆ ಆಡಿಸ್ಬೇಕಷ್ಟೇ. ಜನ
ನನಿ ನನಗೆ ನೀನ್ ಬೇರೆ ಅಲ್ಲ ಪಾರ್ವತಿ ಬೇರೆ ಅಲ್ಲ ಇಬ್ರು ನನಗೆ ಸೊಸೆ ಅಂದ್ರೆ ಆದ್ರೆ ಪಾರ್ವತಿಗೆ ಸಿಗ್ತಾ ಇರೋ ಸ್ಥಾನ ಮಾನ ಗೌರವ ಅದೆಲ್ಲ ನಿನಗೂ ಸಿಗಲಿ ಅನ್ನೋದಷ್ಟೇ ನನ್ನ ಕಾಳಜಿ ಕಣಮ್ಮ ಟಾಸ್ಕಲ್ಲಿ ಪಾರ್ವತಿನೆ ಗೆಲ್ಬೇಕು ಅಂತ ನಾನು ಸೊಂಟದ ಮೇಲೆ ಟೊಂಕ ಕಟ್ಕೊಂಡು ನಿಂತಿದ್ದೀನಿ ಕಣಮ್ಮ ಈ ಮನೆಯಲ್ಲಿ ಎಲ್ಲರೂ ಸಪೋರ್ಟ್ ಅವಳಿಗಿದೆ ನಿನ್ನ ಬಗ್ಗೆ ಯೋಚನೆ ಮಾಡೋಕೆ ಈ ಮನೆಯಲ್ಲಿ ಒಂದೇ ಒಂದು ಜೀವನ ಇಲ್ವಲ್ಲ ಅನ್ನೋದೇ ನನ್ನ ಫೀಲಿಂಗ್ ಕಣಮ್ಮ ಜನನಿ ನಿನ್ನ ಮೇಲೆ ನನಗೆ ಅನುಕಂಪ ಇದೆ ಪಾರ್ವತಿಗಿಂತ ಒಂದು ಪಟ್ಟು ಜಾಸ್ತಿನೇ ಪ್ರೀತಿ ಇದೆ ಹಾಗ ನೋಡಿದ್ರೆ ಈ ಮನೆಗೆ ನಿನ್ನ ಕಾಲ್ ಇಟ್ಟ ಮೇಲೆ ತುಂಬಾ ಅದೃಷ್ಟ ಕಣಮ್ಮ ಹೊಸ ಹೊಸ ಪ್ರಾಜೆಕ್ಟ್ ಬಂತು ಅಕ್ಕನ ಖಜಾನೆಗೆ ಕೋಟಿ ಕೋಟಿ ದುಡ್ಡು ಬಂದು ಸೇರ್ತು ಇದು ಒಂದರ ಅದೃಷ್ಟದ ಲೆಗ್ಗು ಕಣಮ್ಮ ಕಡೆದಾಗ ಒಂದು ಮಾತು ಹೇಳ್ತೀನಿ ಸರಿಯಾಗಿ ನೆನಪಿಟ್ಕೋ ಜೀವನದಲ್ಲಿ ಎಲ್ಲರನ್ನು ಹತ್ರ ಬಿಟ್ಕೋಬೇಕು ನಿಜ ಆದ್ರೆ ಅದರಿಂದ ನಮ್ಮ ಜೀವನ ಹಾಳಾಗಬಾರ್ದಲ್ವಾ ನಿಜ ಚಿಕ್ಕತೆ ಆದ್ರೆ ಈ ಮನೆಯಲ್ಲಿ ನನಗೆ ಯಾರಿಂದನೂ ಅನ್ಯಾಯ ಆಗಿಲ್ಲ ಯಾರು ನನ್ನನ್ನು ಕಡೆ ಗಣಿಸಿಲ್ಲ ಮತ್ತೆ ಪ್ರೀತು ನೀನು ಇವತ್ತು ಮುದ್ದಾಡದ್ನ ನೀನು ಹಾಕೊಂಡಿದ್ದ ಸೀರೆ ಒಡವೆನೆಲ್ಲ ತೆಗೆಸ್ದಾ ಅದು ತಪ್ಪಲ್ವಾ ಸರಿ ಅಲ್ಲ ಆದ್ರೆ ಆದ್ರೆ ಅನ್ನೋ ಮಾತೇ ಬರಬಾರದು ಅಂತ ನಾನು ಹೇಳ್ತಿರೋದು ನೀನು ತುಂಬಾ ಒಳ್ಳೆ ಹುಡುಗಿ ಕಣಮ್ಮ ಎಲ್ಲರನ್ನು ಈಜಿಯಾಗಿ ನಂಬಿಡ್ತೀಯ ಪ್ರೀತು ಹಾಗೆ ಮಾಡಿದ್ದು ನಿನ್ನ ಮೇಲಿರೋ ತಾತ್ಸಾರದಿಂದ ಅಲ್ಲ ಅತ್ತಿಗೆಯನ್ನು ಮಮಕಾರದಿಂದ ಹಾಗೆ ನೋಡಿದ್ರೆ ಈ ಮನೆಯಲ್ಲಿ ಎಲ್ಲರಿಗೂ ನಿನಗಿಂತ ಆ ಪಾರ್ವತಿ ಅಂದ್ರೇನೇ ಪ್ರೀತಿ ಜಾಸ್ತಿ ಇಷ್ಟ ಆಗಿದ್ಯೋ ಅನ್ನ ಕಾಣೆ ನಿನ್ನ ಗೌರವಕ್ಕೆ ಧಕ್ಕೆ ಬರಬಾರದು ಅನ್ನೋದಷ್ಟೇ ನನ್ನ ಕಾಳಜಿ ಕಣಮ್ಮ ಹೋಗ್ಲಿ ಬಿಡು ತಗ ಇದನ್ನೆಲ್ಲ ನೀನು ಇಟ್ಕೋ ಬೇಡ ಚಿಕ್ಕತೆ ನನ್ನ ಹತ್ರನು ತುಂಬಾ ಒಡವೆಗಳಿದೆ ನನಗೆ ಇದರ ಅವಶ್ಯಕತೆ ಇಲ್ಲ ನೀವೇ ಇಟ್ಕೊಳ್ಳಿ ನೋಡ್ದ್ಯಾ ಎಂತ ಧಾರಾಳ ಮನಸ್ಸು ನಿಂದು ಆಯ್ತಮ್ಮ ನಿನಗೆ ಏನೇ ಬೇಕಾದರೂ ಸಂಕೋಚ ಇಲ್ಲದೆ ಕೇಳು ನನ್ನ ಕೈಲಾಗಿದ್ದು ನಾನು ಕೊಡ್ತೀನಿ ಸರಿನಾ ಸರಿ ಚಿಕ್ಕತೆ ಫ್ರೆಂಡ್ಸ್ ನಾನು ಇಷ್ಟೊತ್ತು ಹುಗುಳು ನುಂಕೊಂಡು ಮಾತಾಡಿದ್ದು ಏನೂ ವೇಸ್ಟ್ ಆಗಲಿಲ್ಲ ಇವತ್ತಲ್ಲ ಅಂದರೂ ನಾಳೆಗಾದರೂ ಪ್ರಯೋಜನ ಆಗುತ್ತೆ ಸತ್ಯ ಒಡವೆನಲ್ಲಿ ಇಸ್ಕೊಂಡು ಹೋಗ್ಬಿಡ್ತಾಳೋ ಅಂತ ಹೆದರ್ಕೊಂಡು ಬಿಟ್ಟಿದ್ದೆ ಇಸ್ಕೊಂಡು ಹೋಗ್ಲಿಲ್ಲ ಮೊದಲು ಇವನ್ನೆಲ್ಲ ಎತ್ತಿ ಒಳಗಡೆ ಇಟ್ಬಿಡ್ಬೇಕು ಬೈ ಫ್ರೆಂಡ್ಸ್ ಸರಿ ಸರ್ ಅದಕ್ಕೆ ಹೋಗಿ ಸೀರೆ ಒಡವೆ ಎಲ್ಲ ಹಾಕೊಂಡು ರೆಡಿ ಆಗಿ ಸರಿ ಜನನಿ ಅವರೇಲಿ ಯಾಕೆ ಅಂದ್ರೆ ಅವರ ತನ ನಾನು ತಯಾರು ಮಾಡಬೇಕಾಗಿರೋದು ಹೌದಲ್ವಾ ರೂಮ್ ಅಲ್ಲಿ ಇದ್ಲು ಜನನಿ ಅವರೇ ನನಗೆ ಅಂತ ತಂದಿರೋ ಸೀರೆ ಒಡವೆಗಳು ನೋಡಿ ಹೇಗಿದೆ ಅದಕ್ಕೆ ಹೇಗಿದ್ರು ನಿಮ್ಮನ್ನ ಅವಳೇ ರೆಡಿ ಮಾಡೋದು ರೆಡಿ ಮಾಡ್ಬೇಕಾದ್ರೆ ನೋಡೇ ನೋಡ್ತಾಳೆ ಲೇಟ್ ಆಯ್ತು ಬೇಗ ಹೋಗಿ ರೆಡಿ ಆಗಿ ಸರಿ ಬನ್ನಿ ಹೋಗೋಣ ಜನನಿ ಅವರೇ ಯಾಕೆ ಬೇಜಾರಾಗಿದ್ದೀರಾ ನಾನ ಇಲ್ವಲ್ಲ ರೀತು ಜಗಳ ಏನಾದ್ರು ಮಾಡ್ದ್ಯಾ ನಾನಾಗ ಬರೋ ಜಗಳ ಆಡ್ಲಿ ನೀವು ಸರಿ ಯಜಮಾನ್ರೆ ಜಗಳ ಆಡಿದ್ರು ನಮ್ಮ ಜನನಿ ಅವ್ರು ಸಾಧಿಸ್ತಾರ ನೀವೇ ಹೇಳಿ ಸರಿ ಪಾರ್ವತಿ ಅವರೇ ಬನ್ನಿ ಹೋಗೋಣ ನನ್ನಿಂದ ರೆಡಿ ಮಾಡೋಕ್ಕಾಗಲ್ಲ ಅಂತಳೇನೋ ಅಂತ ಅಂದ್ಕೊಂಡಿದ್ದೆ ಆದರೆ ನಾನೇ ರೆಡಿ ಮಾಡ್ತೀನಿ ಅಂತ ಕರ್ಕೊಂಡು ಹೋದ್ಲು ಅಂದರೆ ನಾನು ಕೊಟ್ಟಿರೋ ಮಾತಿನ ಔಷಧಿ ಸಾಕಾಗಿಲ್ಲ ಅನಿಸತ್ತೆ ಇರಲಿ ಕೋವಿಡ್ ಬೂಸ್ಟರ್ ಥರ ಇನ್ಮೇಲೆ ಮಾತಿನ ಔಷಧಿನೇ ಕೊಡ್ತಾನೇ ಇರ್ತೀನಿ ಎಲ್ಲಿವರೆಗೂ ಅವಳು ಸಂಪೂರ್ಣ ಬದಲಾಗೋವರೆಗೂ ಈ ಮನೇಲಿ ನನಗೂ ಒಬ್ಬರು ಪಾರ್ಟ್ನರ್ ಅಂತ ಬೇಕಲ್ವ ಫ್ರೆಂಡ್ಸ್
ಚನ್ನಪ್ಪಣ್ಣ ಏನಿದು ಬೋರ್ಡ್ ಚಿಕ್ಕೇಜ್ ಮನ್ರೆ ನೀವೇನಾದ್ರೂ ಹೊಸದ ಕ್ಲಾಸಿಗೆ ಸೇರ್ಕೊಂಡಿದ್ದೀರಾ ಹಂಗೆಲ್ಲ ಚಿಕ್ಕೇಜ್ ಮನ್ರೆ ಮತ್ತೆ ಯಾರು ಲಡಕ್ ಹೇಳಿದ್ದು ಪಾರ್ವತಿಗೆ 10 ಪರೀಕ್ಷೆಗಳಲ್ಲಿ ಗೆಲ್ಲಬೇಕು ಅಂತ ಹೇಳಿದ್ದೆ ಆದ್ರೆ ಯಾವ ಯಾವ ವಿಷಯ ಅಂತ ನಿಖರವಾಗಿ ಹೇಳಿರಲಿಲ್ಲ ಪ್ರತಿದಿನ ಮನೆಯಲ್ಲಿ ನಡೆಯೋ ಘಟನೆಗಳಲ್ಲೇ ಈ ವಿಚಾರಗಳು ಅಡಗಿರುತ್ತವೆ ಅದು ಅಡಿಗೆಗೆ ಸಂಬಂಧಪಟ್ಟಿದ್ದಾಗಿರಬಹುದು ಮನೆ ಸಂಭಾಳಿಸೋದಾಗಿರಬಹುದು ಅಥವಾ ವ್ಯವಹಾರದ್ದೇ ಆಗಿರಬಹುದು ಪ್ರತಿ ಬಾರಿ ಪಾರ್ವತಿ ಗೆದ್ರು ಸೋತ್ರು ಈ ಬೋರ್ಡ್ ಅಲ್ಲಿ ಬರೀತೀರಿ ಹಾಗಾದ್ರೆ ಇವತ್ತು ಯಾವ ಘಟನೆ ಬಗ್ಗೆ ಬರೀತಿರಾಕ ಎಲ್ಲ ಆದಾಗೇನೆ ಇನ್ನೊಂದು 10 ನಿಮಿಷದಲ್ಲಿ ಎಲ್ಲರೂ ಊಟಕ್ಕೆ ಬರಬಹುದು
ಆಗ್ಬೋದು. ವಾವ್, ಸೂಪರ್ ಅದ್ಗೆ ಮಮ್ ನೋಡಿದ್ರ ಸ್ಟೈಲು, ಗತ್ತು, ಗಾಂಭೀರ್ಯ ಎಲ್ಲ ಡಿಟ್ಟೋ ನಿಮ್ ತರನೇ ಇದೆ ಅಲ್ವಾ ಬ್ರೋ? ರೀ, ನನ್ನ ಗಂಡ ಮೋಹನ್, ಇದು ಟಾಸ್ಕು. ಇದರಲ್ಲಿ ಪಾರ್ವತಿ ಗೆದ್ದಿದ್ದಾಳೋ ಇಲ್ವೋ ಅಂತ ಹೇಳಬೇಕಾಗಿರೋದು ನೀವಲ್ಲ, ಅಕ್ಕ. ದಮೋ, ಅದು ನಮಗೂ ಗೊತ್ತು, ಆ ಅಧಿಕಾರ ಇರೋದು ಅತ್ತಿಗೆಗೆ ಅಂತ. ನಮಗನ್ಸಿದ ಅಭಿಪ್ರಾಯ ನಾವು ಹೇಳಿದ್ವಿ ಅಷ್ಟೇ. ಏನಾದರೂ ತಪ್ಪಿದ್ರೆ ಕ್ಷಮಿಸಿ ಅತ್ತಿಗೆ. ಅಕ್ಕನ ಮುಂದೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿರೋದ್ರಿಂದ ಈ ಟಾಸ್ಕ್ ಅಲ್ಲಿ ಖಂಡಿತ ಅಕ್ಕ ಇವಳನ್ನ ಗೆಲ್ಸಲ್ಲ. ಅಕ್ಕ, ಇದು ಟಾಸ್ಕ್ ಅನ್ನೋದಾದ್ರೆ ನಿಮ್ಮಿಂದ ಬರೋ ಅಭಿಪ್ರಾಯನ ಬೋರ್ಡ್ ಮೇಲೆ ಬರೀತೀರಾ ಅಕ್ಕ? ನಾವೆಲ್ಲ ಕಾಯ್ತಾ ಇದ್ದೀವಿ. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಡುವಾಗಲೂ ನಂಗೆ ಇಷ್ಟೊಂದು ಟೆನ್ಷನ್ ಆಗಿರ್ಲಿಲ್ಲ. ಆದ್ರೆ ಈ ಟಾಸ್ಕ್ ಅಲ್ಲಿ ಆಗ್ತಾ ಇದೆಯಲ್ಲ, ದೇವ್ರೆ ದೇವ್ರೆ, ಹೇಗಾದ್ರೂ ಮಾಡಿ ಅಕ್ಕ ಸೋಲು ಅಂತ ಬರೀ ಆ ಥರ ಮಾಡಪ್ಪ ಪ್ಲೀಸ್ 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 ಪ್ಲೀಸ್. ಗತ್ತು, ಗಾಂಭೀರ್ಯ, ಮ್ಯಾಮ್ ಫೋನ್. ಹಲೋ, ನೋಡ್ದೆ ನೋಡ್ದೆ ನಮ್ಮ ಪಾರ್ವತಿನ? ಮತ್ತೆ ನಮ್ಮ ಪಾರ್ವತಿ ಅಂದ್ರೆ ಏನು ಕಮ್ಮಿನ? ನನಗೆ ಗೊತ್ತಿತ್ತು ಈ ಟಾಸ್ಕ್ ಅವಳು ಗೆದ್ದೇ ಗೆಲ್ತಾಳೆ ಅಂತ. ಪಾರ್ವತಿ, ಕಂಗ್ರಾಚುಲೇಷನ್ಸ್ ಕಡಮ. ಆರ್ ಕೊಟ್ರೆ ಹತ್ತ ಕಡೆ, ಮೂರ್ ಕೊಟ್ರೆ ಸೊಸೆ ಕಡೆ ಅನ್ನೋ ಕ್ಯಾಟಗರಿ ನಿಂದು. ನಿನ್ನ ಬುದ್ಧಿ ನನಗೆ ಗೊತ್ತಿಲ್ವಾ ಚಿಕ್ಕಪ್ಪ? ಹೋಗಿ ಬಿಡಿ ಚಿಕ್ಕಪ್ಪ. ಆಯ್ತಪ್ಪ, ಕಂಗ್ರಾಚುಲೇಷನ್ ಪಾರ್ವತಿ. ಖುಷಿಯಾಗಿದ್ದೀರಾ? ಖುಷಿಯಾಗಿರಿ, ಖುಷಿಯಾಗಿರಿ. ಈಗಲೇ ಅಕ್ಕನ ಹತ್ರ ಹೋಗಿ ಪಿಟ್ಟಿಂಗ್ ಇಡ್ತೀನಿ. ಇರ್ತೀನಿ ಅಕ್ಕ. ಒಡವೆಗೆ, ಸೀರೆ ಪರ್ಚೇಸ್ಗೆ ಇಷ್ಟೊಂದು ದುಡ್ಡು ಕಟ್ಟಾಗಿದೆ. ಅಕ್ಕ, ಯಾಕೆ ಇಲ್ಲೇ ನಿಂತು ಬಿಟ್ರಿ? ಏನಾದರೂ ಬೇಕಾಗಿತ್ತ? ಏನಿಲ್ಲ. ಏನೂ ಇಲ್ವಾ? ಅಕ್ಕ, ನಿಮ್ಮ ಮನಸ್ಸಲ್ಲಿ ಏನೋ ಓಡ್ತಾ ಇದೆ, ಅದು ನಿಮ್ಮ ಮುಖದಲ್ಲಿ ಕಾಣಿಸ್ತಾ ಇದೆ. ಏನೇ ಇದ್ರೂ ನನ್ನ ಹತ್ರ ಹೇಳಿ ಅಕ್ಕ. ಪಾರ್ವತಿಗೆ ಸೀರೆ ಒಡವೆನೆಲ್ಲ ಯಾರು ಪರ್ಚೇಸ್ ಮಾಡಿಸಿದ್ದು?